ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳು ಸರಳ ಚಿಕಿತ್ಸೆ. ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂಥ ಅನೇಕ ಸಮಸ್ಯೆಗಳಿಗೆ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಆಯುರ್ವೇದ ದೃಷ್ಟಿಕೋನದಲ್ಲಿ ಮನೆ ಮದ್ದುಗಳು ನಮಗೆ ಹೇಗೆಲ್ಲ ಸಹಾಯ ಆಗುತ್ತೆ, ಹೇಗೆಲ್ಲ ಅದನ್ನು ನಾವು ಬಳಸ್ಕೊಳ್ಬೋದು ಅಂತಕ್ಕಂಥ ವಿಚಾರ ವಿಮರ್ಶೆಯನ್ನು ಮಾಡ್ತಾ ಇದ್ದೀವಿ. ನಾನು ನಿನ್ನೆ ಹೇಳ್ತಿದ್ದೆ ಬೆಡ್ ವೆತ್ತಿಂಗ್ ಅಥವಾ ಶಯ್ಯ ಮೂತ್ರ, ಅದಕ್ಕೆ ಮುಂದುವರೆದ ಭಾಗ ನಾವೇನೆಲ್ಲ ಮಾಡಬೇಕು ಅಂತ. ಫಸ್ಟು ನಿನ್ನೆ ಹೇಳಿದ ಫಸ್ಟ್ ಸೀಕ್ರೆಟ್ಟು, ಫಸ್ಟ್ ಕೋರಿಕೆ ಕೂಡ ಹೆದರಬೇಡಿ, ಹೆದರಿಸಬೇಡಿ ಮಗುಗೆ. ಪುಟ್ಟ ಮಕ್ಕಳಲ್ಲಿ ಈ ಸಮಸ್ಯೆ ಜಾಸ್ತಿ. ಆಮೇಲೆ ಸಾಕಷ್ಟು ನಾವು ಸತ್ವಾವಜಯ ಅಂದರೆ ಪೇಷಂಟಿನ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡ್ತಕ್ಕಂಥ ಹಂತದಲ್ಲಿ ಡೋಂಟ್ ವರಿ, ನಥಿಂಗ್ ವಿಲ್ ಹ್ಯಾಪನ್, ದಿಸ್ ಈಸ್ ಎ ಶಾರ್ಟ್ ಕಮಿಂಗ್ ಪ್ರಾಬ್ಲಮ್, ಇದರಿಂದ ಸಂಪೂರ್ಣ ನೀನು ಹೊರಗೆ ಬರಲಿಕ್ಕೆ ಸಾಧ್ಯ. ವೈದ್ಯಕೀಯ ನೆರವಿದೆ, ಆಯುರ್ವೇದ ತನ್ನದೇ ಆದಂತಹ ವಿಶಿಷ್ಟ ವಿಭಿನ್ನ ರೀತಿಯಲ್ಲಿ ಈ ಸಮಸ್ಯೆಯನ್ನು ನೂರಕ್ಕೆ ನೂರು ಹತ್ತಿಕ್ಕೆ ಸಾಧ್ಯ ಇದೆ. ಸಮಾಜದ ಬೇರೆ ಇನ್ನಿತರ ಹುಡುಗನೋ ಹುಡುಗಿನೋ ತರುಣನೋ ತರುಣಿಗೋ ಹೋಲಿಸಿದರೆ ನೀನು ಯಾವುದರಲ್ಲೂ ಕಮ್ಮಿ ಇಲ್ಲ. ಶಯ್ಯ ಮೂತ್ರ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ಅನೇಕ ಯಂಗ್ ಜನ್ರೇಷನ್ಸ್ಗೆ ಡಿಪ್ರೆಷನ್ಗೆ ತಂದು ಕೊಡ್ತಕ್ಕಂಥದ್ದು. ಪೇಷನ್ಸ್ ಡೂ ಟೆಲಸ್, ಅಂಕಲ್ ತುಂಬ ಭಯ ಆಗಿಬಿಡುತ್ತೆ, ಏನೋ ನನಗೆ ದೊಡ್ಡ ಸಮಸ್ಯೆ ಇದೆಯೋ ಏನೋ. ಯಾರಿಗೆ ಹೇಳ್ಕೊಳ್ಳೋದು? ಎಷ್ಟೋ ಸಂದರ್ಭದಲ್ಲಿ ಮನೆಯಲ್ಲಿ ಕೂಡ ಹೇಳ್ಕೊಂಡಿರಲ್ಲ. ಎಂಥ ಒಂದು ಯಾತನೆ, ಎಂತಹ ಒಂದು ಶೋಚನೀಯವಾದಂತಹ ಪರಿಸ್ಥಿತಿ, ಚೂರು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ವಿನಮ್ರ ವಿನಂತಿ ಪೇರೆಂಟ್ಸ್ಗೆ, ತೀರಾ ಕಟುವಾಗಿ ಕಠಿಣವಾಗಿ ಶಿಕ್ಷಿಸ್ತಕ್ಕಂಥ, ಬೈತಕ್ಕಂಥ, ಅವಮಾನ ಮಾಡ್ತಕ್ಕಂಥ, ಮನಸ್ಸಿಗೆ ನೋವು ಮಾಡ್ತಕ್ಕಂಥ ಪದ್ಧತಿಗಳು, ಪ್ರಕ್ರಿಯೆ ದಂಡಿಸಬೇಕು, ಅದಕ್ಕೆ ದಾರಿಗೆ ತರಕ್ಕೆ ಮಕ್ಕಳು ಏನೆಲ್ಲ ಮಾಡಬೇಕು ಎಲ್ಲ ಸರಿ, ಆದರೆ ಅದು ಅತಿರೇಕಕ್ಕೆ ಹೋದಾಗ ಶಯ್ಯ ಮೂತ್ರ, ಈ ಜಾಸ್ತಿ ಹೊತ್ತು ರಾತ್ರಿ ಮೇಲಿಂದ ಮೇಲೆ ಮೂತ್ರ ತ್ಯಾಗ ಆಗ್ತಕ್ಕಂತಹ ಸಂಗತಿಗಳು ಗಮನೀಯವಾಗಿ ಗಣನೀಯವಾಗಿ ಅತ್ಯಂತ ವೇಗವಾಗಿ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ನಾವು ಏನು ಕಾಂಪಿಟೇಷನ್ ಅರ್ಜಲ್ಲಿರ್ತೀವಿ, ಎಲ್ಲರಿಗಿಂತ ನಮ್ಮ ಮಕ್ಕಳು ಜಾಸ್ತಿ ಮಾರ್ಕ್ಸ್ ತೊಗೋಬೇಕು, ಎಲ್ಲರಿಗಿಂತ ಜಾಸ್ತಿ ಹಿರಿಮೆ ಗರಿಮೆ ಪ್ರಶಸ್ತಿಗಳು ಎಲ್ಲ ನಮ್ಮ ಮಕ್ಕಳಿಗೆ ಬರಬೇಕು, ಜಾಸ್ತಿ ರೆಕಗ್ನಿಷನ್ ನಮ್ಮ ಮಕ್ಕಳಿಗೆ ಬರಬೇಕು ಅಂತಕ್ಕಂಥ ಹಠ ಹುನ್ನಾರದಲ್ಲಿ ಕೊಡ್ತಕ್ಕಂಥ ಪ್ರೆಷರ್, ಅತ್ಯಂತ ಹೆಚ್ಚಿನ ಮಟ್ಟದ ಈ ಪ್ರೆಷರು ಮಕ್ಕಳು ತಡೆಯೋಕ್ಕೆ ಆಗದೇ ಇದ್ದಾಗಲೂ ಕೂಡ ಇದು ಔಟ್ ವರ್ಸಿಗೆ ಒನ್ ಆಫ್ ದ ಕಾರಣ. ಆ ಹಂತದಲ್ಲಿ ಭಯ ಎಲ್ಲೋ ಮನಸ್ಸಲ್ಲಿ ಆವೃತವಾದಾಗ ಶಯ್ಯ ಮೂತ್ರ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅತ್ಯಂತ ಗಾಢವಾಗಿ ಸಮಸ್ಯೆ, ಸಿಂಪಲ್ ಸಮಸ್ಯೆ, ಒಂದು ಸರಳ ಸಮಸ್ಯೆ ದೊಡ್ಡ ಗಾಢವಾದಂತಹ ಸಮಸ್ಯೆಯಾಗಿ ಪರಿವರ್ತಿತವಾಗೋದನ್ನು ನಾವು ನೋಡ್ತಿದ್ದೀವಿ. ಸೊ ದಯವಿಟ್ಟು ಆ ಹಂತದಲ್ಲಿ ಫೋಕಸ್ ಮಾಡಿ. ಅದಾದ ಮೇಲೂ ನಿಮಗೆ ಕಂಟ್ರೋಲ್ ಇಲ್ಲ, ಇಲ್ಲ ಆ ದೃಷ್ಟಿಕೋನದಲ್ಲಿ ನಮ್ಮ ರೋಲ್ ಇಲ್ಲವೇ ಇಲ್ಲ ಸರ್. ನಾವು ಪ್ರೆಷರ್ ಕೊಡಲ್ಲ, ಬೈಯಲ್ಲ, ಕೂಗಾಡಲ್ಲ, ಹೊಡೆಯಲ್ಲ, ಅವಮಾನ ಮಾಡಲ್ಲ. ಆದರೂ ಕೂಡ ಮಗು ಮೇಲಿಂದ ಮೇಲೆ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೋತಿದೆ. ಎಸ್, ದರ್ ಲಾಟ್ ಆಫ್ ಹೋಮ್ ರೆಮಿಡೀಸ್, ಲಾಟ್ ಆಫ್ ಆಯುರ್ವೇದ ರೆಮಿಡೀಸ್ ವಿಚ್ ಕ್ಯಾನ್ ಟೇಕ್ ಕೇರ್ ಆಫ್ ದ ಸಿಚುಯೇಷನ್ ಆ್ಯಂಡ್ ಸಾಲ್ವ್ ದಿ ಇಶ್ಯೂ ಕಂಪ್ಲೀಟ್ಲಿ. ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ತೆಗಿಲಿಕ್ಕೆ, ಹೊರಗೆ ತರಿಸ್ಲಿಕ್ಕೆ, ಆ ಮಗುವಿನ ಆ ಅವಸ್ಥೆಯಿಂದ ಸುಖ ಸಾಧ್ಯ ಅಂತಕ್ಕಂಥ ಪ್ರಾಥಮಿಕ ಪ್ರಾರಂಭಿಕ ಭರವಸೆ ನಿಮಗಾಗಿ. ಸೊ ರೆಮಿಡೀಸು ಮುಂದುವರೆದ ಭಾಗದಲ್ಲಿ ಏನು ಗೊತ್ತೇನ್ರಿ, ಪೂತಿ ಕರಂಜ ಅಂತಕ್ಕಂಥ ಸಿಗುತ್ತೆ. ಆ ಪೂತಿ ಕರಂಜ ಸೀಡ್ ಅದ್ರ ಬೀಜವನ್ನು ತಗೊಂಡು ಸೂಕ್ಷ್ಮ ಪುಡಿ ಸ್ವಲ್ಪ ನೀರ ಜೊತೆ ಮಿಕ್ಸ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಡ್ತಕ್ಕಂಥದ್ದು. ಆ ಫೈನ್ ಪೇಸ್ಟನ್ನು ನಾಭಿಯಿಂದ ಕೆಳಭಾಗಕ್ಕೆ, ಕಿಬ್ ಹೊಟ್ಟೆ ಅಂತ ಏನು ಕರಿತೀವಿ ಈ ಭಾಗಕ್ಕೆ ನಾವು ಕಿಬ್ ಹೊಟ್ಟೆ ಅಂತ ಕರಿತೀವಿ, ನಾಭಿಯ ಕೆಳಭಾಗಕ್ಕೆ ಒಂದು ಸ್ಮಾಲ್ ಪ್ಯಾಕಿನ ರೂಪಾಂತರದಲ್ಲಿ ಪಟ್ಟು ಹಾಕ್ತಕ್ಕಂಥದ್ದು ಅಂತೇನು ನಾವು ಆಡ ಭಾಷೆಯಲ್ಲಿ ಕರಿತೀವಿ, ಶ್ರೀಸಾಮಾನ್ಯನ ಭಾಷೆಯಲ್ಲಿ ಹೇಳ್ತೀವಿ. ಪಟ್ಟು ಹಾಕ್ತಕ್ಕಂಥ ರೀತಿಯಲ್ಲಿ ಈ ಪೂತಿ ಕರಂಜ ಬೀಜವನ್ನು ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಪುಡಿಗೆ ನೀರು ಹಾಕಿದ್ರೆ ಪೇಸ್ಟ್ ಆಗುತ್ತೆ. ಆ ಪುಡಿಗೆ ನೀರನ್ನು ಮಿಕ್ಸ್ ಮಾಡತಕ್ಕಂಥದ್ದು ಸ್ವಲ್ಪ ಅಫ್ಕೋರ್ಸ್ ಸುಖೋಷ್ಣವಾದಂತಹ ಲೂಕ್ ವಾರ್ಮ್ ನೀರು ಇರತಕ್ಕಂಥದ್ದು ಭಾಳ ಮುಖ್ಯ. ಇದನ್ನು ಒಂದು ಫೈನ್ ಪೇಸ್ಟ್ ಥರ ಮಾಡಿಕೊಂಡು ಕಿಬ್ ಹೊಟ್ಟೆಗೆ ಅಬ್ಡಾಮಿನಲ್ ಪ್ಯಾಕ್ ಥರ ಹಾಕಿಬಿಡ್ತಕ್ಕಂಥದ್ದು. ಎಷ್ಟು ಹೊತ್ತು ಹಾಕಬೇಕು ಡಾಕ್ಟ್ರೇ? ಸುಮಾರು 45 ನಿಮಿಷ ಪ್ರತಿನಿತ್ಯ ಹಾಕ್ತಕ್ಕಂಥದ್ದು, 15 to 45 days ಇದನ್ನು ಹಾಕ್ತಕ್ಕಂಥದ್ದು. ಐ ಅರ್ನೆಸ್ಟ್ಲಿ ರಿಕ್ವೆಸ್ಟ್, ವಿನಮ್ರವಾಗಿ ಕೋರ್ಕೋತೇನೆ, ಸಮಸ್ಯೆಯಿಂದ ಬಳಲ್ತಕ್ಕಂತಹ ಮಕ್ಕಳು ತಾರುಣ್ಯಾವಸ್ಥೆಯಿಂದ ಹಿಡಿದು ಶೈಶವ್ಯಾವಸ್ಥೆಯವರೆಗೂ ರಿವರ್ಸ್ ಇಂಜಿನಿಯರಿಂಗ್ನ ಲೆಕ್ಕ ಹಾಕ್ತಿದ್ದೀನಿ, ರಿವರ್ಸ್ ಏಜಿಂಗು, ಎಲ್ಲರಿಗೂ ಈ ಸಮಸ್ಯೆಯಿಂದ ಬಹುತೇಕ ಬಳಲ್ತಾ ಇರ್ತಾರೆ. ಚಿಕ್ಕ ವಯಸ್ಸಲ್ಲಿ 1 ವರ್ಷ 2 ವರ್ಷದವರೆಗೂ ಮೋಸ್ಟ್ ಕಾಮನ್ನು, ಅದರಲ್ಲಿ ತಪ್ಪೇ ಇಲ್ಲ, ಅದು ಪ್ರಕೃತಿಯೇ ಸರಿ. 3 ವರ್ಷ ಆದಮೇಲೆ 4 ವರ್ಷ ಆದಮೇಲೆ ಇದು ಸ್ವಲ್ಪ ಪ್ರಾಬ್ಲಮ್ ಅಂತ ಅನ್ನಿಸ್ಬೋದು. 5 ವರ್ಷ ಆದಮೇಲೆ ಇದೆ ಅಂದರೆ ಪ್ರಾಬ್ಲಮ್ಮೇ ಅಂತಕ್ಕಂಥದ್ರ
ಕಂಪ್ಲೀಟ್ ಕನ್ಫರ್ಮೇಷನ್ಗೆ ಬಂದ್ಬಿಡ್ತೀವಿ. ಆ ಹಂತದಲ್ಲಿ ಮಕ್ಕಳು ಕೂಡ ಹೆದರಬೇಡಿ. ಈ ಸಂದರ್ಭದಲ್ಲಿ ಟಿ ವಿ ನೋಡ್ತಕ್ಕಂಥ ಯಾವುದೇ ಬಳಲ್ತಕ್ಕಂಥ ವ್ಯಕ್ತಿ, ಯಾವುದೇ ವಯಸ್ಸಿನವರಾಗಲಿ, ದೇರ್ ಇಸ್ ಅ ಲಾಟ್ ಆಫ್ ಹೋಪ್ ಇನ್ ಆಯುರ್ವೇದ, ಎಸ್ಪೆಷಲಿ ಥ್ರೂ ಹೋಮ್ ರೆಮಿಡೀಸ್ ಟು ಕಮ್ ಔಟ್ ಆಫ್ ದಿಸ್ ಪ್ರಾಬ್ಲಮ್ ಕಂಪ್ಲೀಟ್ಲಿ ಅಂತಕ್ಕಂಥದ್ದು. ಭಯ ಪಡ್ತಕ್ಕಂಥದ್ದನ್ನ ಫಸ್ಟ್ ಬಿಡಬೇಕ್ರಿ. ಈ ಪ್ಯಾಕು 40-45 ನಿಮಿಷ ನೀವು ಮ್ಯಾಕ್ಸಿಮಮ್ ಹಾಕಿದಾಗ ಅನೇಕ ಸಂದರ್ಭದಲ್ಲಿ ಇದೊಂದು ಸಿದ್ಧ ಯೋಗವಾಗಿ, ಅನುಭೂತ ಯೋಗವಾಗಿ, ಎಕ್ಸ್ಪೆರಿಮೆಂಟಲ್ ಸಕ್ಸಸ್ಸನ್ನು ಅನೇಕ ಸಾಂದರ್ಭಿಕವಾಗಿ ಇದನ್ನು ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ರೆಮಿಡಿ ಏನು ಗೊತ್ತಾ? ಸೊಗದೆ ಬೇರು ಗೊತ್ತಲ್ವಾ, ಸೊಗದೆ ಬೇರನ್ನು ಸ್ವಲ್ಪ ಸ್ವಲ್ಪ ಬಿಲ್ಪತ್ರೆ ಎಲೆಯ ರಸದ ಜೊತೆಗೆ ಮಿಕ್ಸ್ ಮಾಡಿಕೊಂಡು, ಬಿಲ್ಪತ್ರೆ ಎಲೆ ಶಿವನಿಗೆಲ್ಲ ಪೂಜೆ ಮಾಡ್ತೀವಲ್ಲ, ಬಿಲ್ಪತ್ರೆ ಎಲೆ, ಆ ಬಿಲ್ವ ಪತ್ರೆಯ ಎಲೆಯ ರಸ ಸುಮಾರು 50 ml, ಸ್ವಲ್ಪ ಸೊಗದೆ ಬೇರಿನ ಸ್ವರಸ, ಸ್ವಲ್ಪೇ ಸ್ವಲ್ಪ ಅದಕ್ಕೆ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಜೇನುತುಪ್ಪ ಅಥವಾ ಬೆಲ್ಲ ರುಚಿಗೆ ಬೇಕಾದಷ್ಟು ಮಾತ್ರ ಮಿಕ್ಸ್ ಮಾಡಿಕೊಂಡು ಅತ್ಯಂತ ದ್ರವ ರೂಪದಲ್ಲಿ, ಸಾಲಿಡ್ ಆಗಿರಬಾರ್ದು, ವಿಸ್ಕಸ್ ಆಗಿರಬಾರ್ದು, ಡೈಲ್ಯೂಟ್ ಆಗಿರಬೇಕು, ಅತ್ಯಂತ ನೀರಿನ ಯುಕ್ತ ಸಂದರ್ಭಕವಾಗಿ ಇದನ್ನು ಆ ವ್ಯಕ್ತಿಗೆ, ಆ ತರುಣ ತರುಣಿ ಯುವಕ ಯುವತಿ ಹುಡುಗ ಹುಡುಗಿಗೆ, ಇದೇ ಸೆಗ್ಮೆಂಟಿಗೆ, ಸಾಮಾನ್ಯವಾಗಿ ಮೇಲ್ ವಯಸ್ಸಾದವ್ರಿಗೆ, 20 ವರ್ಷ ಮೇಲಾದವ್ರಿಗೆ ಇದು ಕಡಿಮೆ. 13-14 ಸಿಕ್ಕಾಪಟ್ಟೆ ತೊಂದರೆ, ಭಯ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಒಂದು ಎಕ್ಸಾಮ್ ರೀ, ಸಿಂಪಲ್ SLC ಎಕ್ಸಾಮ್, ಸಿಂಪಲ್ PUC ಎಕ್ಸಾಮ್. ಜೀವನ ಎಕ್ಸಾಮಲ್ಲಿ ಪಾಸ್ ಆಗೋದು ಅಷ್ಟೇ ಅಲ್ಲ. ಯಾಕೆ ನಾನು ಈ ಸಂದರ್ಭದಲ್ಲಿ ಹೇಳ್ಕೊತಾ ಇದ್ದೀನಿ ಅಂದರೆ, ಎಕ್ಸಾಮ್ ಅನ್ನೋದು ಮೆಮೊರಿ ಟೆಸ್ಟ್ ಮಾಡೋದು ಒಂದು ಯಂತ್ರ ಆಗಿಬಿಟ್ಟಿದೆ, ಒಂದು ಪದ್ಧತಿ ಆಗಿಬಿಟ್ಟಿದೆ, ಒಂದು ಪ್ರಯೋಗ ಆಗಿಬಿಟ್ಟಿದೆ ಹೊರತು ಇಂಟೆಲಿಜೆನ್ಸ್ನ ಟೆಸ್ಟ್ ಮಾಡೋದಲ್ಲ. ನೀವು ಇಂಟೆಲಿಜೆಂಟು ಅಂತ ನಿಮಗೆ ಗೊತ್ತಿದ್ದರೆ, ನೀವು ಹಾರ್ಡ್ ವರ್ಕಿಂಗು, ನೀವು ಪರಿಶ್ರಮ ಜೀವಿ ಅಂತ ನಿಮಗೆ ಗೊತ್ತಿದ್ದರೆ, ಮಾರ್ಕ್ಸ್ ಎಷ್ಟಾರು ಬರಲಿ, ಅದು ಅವನ ಕೃಪೆ, ಜೀವನದಲ್ಲಿ ಖಂಡಿತ ನೀವು ಸೋಲಲ್ಲ, ಮೇಲ್ ಬರ್ತೀರಾ. ಅದಕ್ಕಾಗಿ ಜೀವನವನ್ನು ಅನಾರೋಗ್ಯವನ್ನು ತಂದುಕೊಂಡು ಸಮಸ್ಯೆಗೆ ಎಡೆ ಮಾಡಿ ಕೊಡಬೇಡಿ. ಸಮಸ್ಯೆ ಯಾರಿಗೆ ಬರಲ್ರಿ? ಸಮಸ್ಯೆ ಮನುಷ್ಯನಿಗೆ ಬರದೆ ಮರಕ್ಕ ಬರುತ್ತೆ. ಒಂದು ಸಿಂಪಲ್ ಶಯ್ಯ ಮೂತ್ರ, ಬೆಡ್ ವೆಟ್ಟಿಂಗ್ ಕಂಡೀಷನ್ನು ಡೆಫಿನೆಟ್ಲಿ ಸಿಂಪಲ್ಲೇ. ನಾನು ಹೇಳ್ತಾ ಇರೋದು ಸಿಂಪಲ್ಲೇ, ಅನುಭವಿಸೋಕ್ಕೂ ಸಿಂಪಲ್ಲೇ. ಆದರೆ ನೀವಿದನ್ನು ಯಥಾವತ್ತಾಗಿ ಅರ್ಥ ಮಾಡಿಕೊಂಡು, ಹೂನಪ್ಪ ನನಗೆ ಸ್ಟ್ರೆಸ್ ಜಾಸ್ತಿ ಆಗಿದೆ, ಪ್ರೆಷರ್ ಜಾಸ್ತಿ ಆಗಿದೆ, ನನಗೆ ತುಂಬ ಭಯ ಇದೆ, ಎಕ್ಸಾಮಿನ ಟೆನ್ಷನ್ ಆಗಿರ್ಬೋದು, ಇನ್ಯಾವುದೇ ಒಂದು ಇಂಟರ್ವ್ಯೂನ ಟೆನ್ಷನ್ ಆಗಿರ್ಬೋದು, ಪೇರೆಂಟ್ಸಿನ ಪ್ರೆಷರ್ ಆಗಿರ್ಬೋದು, ಟೀಚರ್ಸಿನ ಪ್ರೆಷರ್ ಆಗಿರ್ಬೋದು, ನಾನು ನಿನ್ನೆನ ಸಂಚಿಕೆಯಲ್ಲಿ ಅವ್ರಿಗೂ ಕೇಳಿಕೊಂಡೆ ದಯವಿಟ್ಟು ಪ್ರೆಷರೈಸ್ ಮಾಡಬೇಡಿ ಅಂತ. ಬಹುಶಃ ಯಾರೂ ಮಾಡೋದಿಲ್ಲ, ಆದರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಈ ಒಂದು ಸಮಸ್ಯೆ, ಕ್ಷಯ ಮೂತ್ರ ಅಂತಕ್ಕಂಥದ್ದು, ಗಮನೀಯವಾಗಿ ಗಣನೀಯವಾಗಿ ಜಾಸ್ತಿ ಆಗ್ತಾ ಇರೋದು ಅನೇಕ ಪ್ರಶ್ನೆಗಳಿಗೆ ನಮ್ಮನ್ನು ತಂದು ನಿಲ್ಲಿಸುತ್ತೆ. ಅನೇಕ ಸಂದರ್ಭದಲ್ಲಿ ಪೇರೆಂಟ್ಸ್ಗೆ ಮಾಡ್ತಕ್ಕಂಥ ಕೌನ್ಸಿಲಿಂಗ್ ಉತ್ಪ್ರೇಕ್ಷೆ ನಾನು ಖಂಡಿತ ಮಾಡ್ತಿಲ್ಲ. ಅನೇಕ ಸಂದರ್ಭದಲ್ಲಿ ಸರ್ ದಯವಿಟ್ಟು ಮಕ್ಕಳಿಗೆ ಪ್ರೆಷರ್ ಕೊಡಬೇಡಿ, ಇಲ್ಲ ಡಾಕ್ಟ್ರೆ SLC ಪರೀಕ್ಷೆ ಬಂದ್ಬಿಡ್ತು, ಓದೋದೇ ಇಲ್ಲ, ಬರೀ 85 ಮಾರ್ಕ್ಸ್ ಬಂದಿದೆ, 99 ಬರಬೇಕು, 100 ಬರಬೇಕು, ಎಲ್ಲರಿಗೂ 100 ಬರೋಕ್ಕೆ ಸಾಧ್ಯ ಇಲ್ಲ, ನಮ್ಮ ಮಗು ಕಷ್ಟಪಡಬೇಕು, ತನ್ನ ಇತಿ ಮಿತಿಯಲ್ಲಿ ಟೈಮನ್ನು ವ್ಯರ್ಥ ಮಾಡದೆ, ಪೋಲ್ ಮಾಡದೆ ಸಮಯವನ್ನು ಶ್ರದ್ಧಾಭಕ್ತಿಯಿಂದ ಓದಿದರೆ ಭಗವಂತ ಎಷ್ಟು ಮ್ಯಾಕ್ಸಿಮಮ್ ಕೊಡ್ಬೋದು ಅಷ್ಟನ್ನು ಕೊಡ್ತಾನೆ. ನಮ್ಮ ಪ್ರಾಮಾಣಿಕ ಪ್ರಯತ್ನ ದೃಷ್ಟಿಕೋನದಲ್ಲಿರಬೇಕು, ನಾವು ಸೋಮಾರಿಗಳಾಗಿರಬಾರ್ದು ನಿಜ. ಅದರರ್ಥ ಪಕ್ಕದ ಮನೆಯವರು 100-100 ಬಂದ್ಬಿಟ್ಟಿದೆ, ನಮಗೂ 100-100 ಬರಬೇಕು ಅಂದರೆ ಹೇಗೆ ಸಾಧ್ಯ? 5 ಬೆರಳೇ ಒಂದು ಮನುಷ್ಯನಲ್ಲಿ ಒಂದು ರೀತಿಯಲ್ಲಿ, ಒಂದು ಪ್ರಕಾರದಲ್ಲಿ, ಒಂದು ಅಳತೆಯಲ್ಲಿ, ಒಂದು ಉದ್ದದಲ್ಲಿ ಇಲ್ದಿರುವಾಗ ಜೀವನಗಳು, ಮಾರ್ಕ್ಸ್ಗಳು, ಬುದ್ಧಿವಂತಿಕೆ, ಮೆಮೊರಿ, ಇಂಟೆಲೆಕ್ಟು ಹೇಗಿರಲಿಕ್ಕೆ ಸಾಧ್ಯ ಅನ್ನೋದಕ್ಕಂತನ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇಷ್ಟೆಲ್ಲ ಸಿಂಪಲ್ ರೆಮಿಡೀಸು ಏನು? ಪೂತಿ ಕರಂಜದ ಬೀಜವನ್ನು ಫೈನ್ ಪೇಸ್ಟು ನೀರನ್ನು ಹಾಕಿ ಪ್ಯಾಕ್ ಥರ ಹಾಕಿ ಹೊಟ್ಟೆ ಮೇಲೆ ಹಾಕ್ತಕ್ಕಂಥದ್ದಾಗಿರ್ಬೋದು. ಸೊಗದೆ ಬೇರಿಗೆ ಬಿಲ್ಪತ್ರೆಯ ರಸವನ್ನು ಸ್ವಲ್ಪ ಸ್ವಲ್ಪ ಜೋಣಿ ಬೆಲ್ಲವನ್ನು ಅಥವಾ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಕ್ಕಂಥದ್ದಾಗಿರ್ಬೋದು. ಎಳ್ಳಿನ ಉಂಡೆ, ನೆನ್ನೆ ಹೇಳಿನಲ್ಲ, ಎಳ್ಳನ್ನು ತುಪ್ಪದಲ್ಲಿ ಹುರ್ಕೊಳ್ತಕ್ಕಂಥದ್ದು, ಅದರ ಜೊತೆಗೆ ಬೆಲ್ಲದ ಪಾಕ, ನಾರಿನ ಪಾಕದಲ್ಲಿ ಬರ್ತಕ್ಕಂಥ ಆ ಬೆಲ್ಲದ ಪಾಕಕ್ಕೆ ಈ ಎಳ್ಳನ್ನು ಮತ್ತು ಸ್ವಲ್ಪ ಕಾರ್ಡಮಮ್ ಅಥವಾ ಏಲಕ್ಕಿಯನ್ನು ಹಾಕಿ ಬ್ಲೆಂಡ್ ಮಾಡ್ತಕ್ಕಂಥದ್ದು. ಈ ಥರ ಸಿಂಪಲ್ ರೆಮಿಡೀಸ್. ಇದಕ್ಕೆ ದುಡ್ಡು ಖರ್ಚಾಗತ್ತೆ ಅಂತೀರಾ? ಖಂಡಿತ ಇಲ್ಲ ರೀ. ಬೇಕಾಗಿರೋದು ತಾಳ್ಮೆ, ವಿಶ್ವಾಸ, ನಂಬಿಕೆ. ಎಲ್ಲದಕ್ಕಿಂತ ಮುಖ್ಯವಾಗಿ
ಕೆಲವೊಂದು ಸಂದರ್ಭದಲ್ಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಷ್ಟಕ್ಕೂ ಬಗ್ಲಿಲ್ಲಪ್ಪ, ಇನ್ನೂ ಸಮಸ್ಯೆ ಇದೆ ಅಂದಾಗ ಅನೇಕ ವಿಧವಾದಂಥ ಆಯುರ್ವೇದ ಔಷಧಿಗಳು ಈ ಪ್ರಯೋಗಕ್ಕೆ ಸಿದ್ಧವಾಗಿದೆ. ಅದನ್ನು ಉಪಯೋಗ ಮಾಡಿಕೊಂಡು ಈ ಸಮಸ್ಯೆಯಿಂದ 100 to 100 ಅತಿ ತ್ವರಿತವಾಗಿ, ಅತಿ ತ್ವರಿತವಾದರೆ ಇವತ್ತು ಮಾತ್ರ ತೊಗೊಂಬಿಟ್ರೆ ನಾಳೆ ನಿಂತು ಹೋಗುತ್ತಾ ಸರ್? ನೋ, ಇಟ್ ಮೆಟೇಕ್ ಅರೌಂಡ್ 15 to 30 days, ಮ್ಯಾಕ್ಸಿಮಮ್ 2 months ಅಂತ ಇಟ್ಕೊಳ್ಳಿ. 15 ವರ್ಷದ ಹುಡುಗಿಗೆ ಸಮಸ್ಯೆ ಇದೆ ಅಂತ ಒಂದು ಅರ್ಥ ಮಾಡಿಕೊಂಡ್ರೆ, ಎಕ್ಸಾಂಪಲ್ಗೆ 2 ತಿಂಗಳು ಟ್ರೀಟ್ಮೆಂಟಿಗೆ ಅಂತ ಇನ್ವೆಸ್ಟ್ ಮಾಡೋದು ಖಂಡಿತ ತಪ್ಪಲ್ಲ. ಈ ಸಮಸ್ಯೆಯಿಂದ 100 to 100 ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ನಿಮ್ಮಲ್ಲಿ ಮೂಡಿಸಿ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ. ಕಾರ್ಯಕ್ರಮ